ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ವಾಲಿಕಾರ ಚಾರ್ವಾಕ ಅಕಾಡೆಮಿ ಸಿಂಧನು ಸ್ನೇಹಿತರೆ ಕಳೆದ ತರಗತಿಯಲ್ಲಿ ಭೂಗೋಳ ಶಾಸ್ತ್ರದ ಭಾಗವಾದಂತ ಭೂಮಿಯ ಉಗಮ ಮತ್ತು ವಿಕಾಸದ ಬಗ್ಗೆ ಚರ್ಚೆ ಮಾಡಿದ್ವಿ ಈ ತರಗತಿಯಲ್ಲಿ ಅದರ ಮುಂದುವರೆದ ಭಾಗವಾಗಿ ಭೂಮಿಯ ಚಲನೆ ದೈನಂದಿನ ಮತ್ತು ವಾರ್ಷಿಕ ಚಲನೆಗಳು ಹೇಗೆ ಸಂಭವಿಸುತ್ತವೆ ಮತ್ತು ದೈನಂದಿನ ವಾರ್ಷಿಕ ಚಲನೆಯ ಪರಿಣಾಮಗಳು ಏನು ಅನ್ನುವುದನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಅದಕ್ಕಿಂತ ಮೊದಲು ಯಾರ್ಯಾರು ನನ್ನ ಈ ಒಂದು ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ವಿಡಿಯೋವನ್ನು ನೋಡೋದಕ್ಕೆ ಹೇಳಿ ಮುಖ್ಯವಾಗಿ ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಿಸಿ ಏಕೆಂದರೆ ಈ ಒಂದು ವಿಡಿಯೋ ಪಿಸಿ ಪಿಎಸ್ಐ ಎಸ್ಡಿಎ ಎಫ್ಡಿಎ ಹಾಗೆ ಕೆಎಸ್ ಕೆಸೆಟ್ ಹಾಗೆ ಪ್ರೈಮರಿ ಸ್ಕೂಲ್ ಟೀಚರ್ ಟಿಇಟಿ ಎಲ್ಲದಕ್ಕೂ ಅನುಕೂಲವಾಗಿ ಈ ಒಂದು ತರಗತಿಯಲ್ಲಿ ನಾನು ಡಿಸ್ಕಸ್ ಅನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ದಯವಿಟ್ಟು ಎಲ್ಲರೂ ಈ ಒಂದು ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಮೆಂಟ್ ಮಾಡಿ ಜೊತೆಗೆ ಏನಪ್ಪ ಅಂದ್ರೆ ಮುಖ್ಯವಾಗಿ ಶೇರ್ ಮಾಡಿ ಓಕೆ ಸರಿ ಸ್ನೇಹಿತರೆ ನೇರವಾಗಿ ತರಗತಿಗೆ ಹೋಗೋಣ ಓದ್ ಕ್ಲಾಸ್ ಅಲ್ಲಿ ಭೂಮಿಯ ವಿಕಾಸ ಮತ್ತು ಉಗಮದ ಬಗ್ಗೆ ಚರ್ಚೆ ಮಾಡಿದ್ವಿ ಈ ಕ್ಲಾಸ್ ಅಲ್ಲಿ ಭೂಮಿಯ ದೈನಂದಿನ ಮತ್ತು ವಾರ್ಷಿಕ ಚಲನೆಗಳು ಹೇಗಾಗ್ತವೆ ಅನ್ನೋದನ್ನ ಚರ್ಚೆ ಮಾಡೋಣ ಸ್ನೇಹಿತರೆ ಪ್ರಾಚೀನ ಕಾಲದಿಂದಲೂ ಕೂಡ ಒಂದು ನಂಬಿಕೆ ಇದೆ ಏನ್ ನಂಬಿಕೆ ಅಂತಂದ್ರೆ ಭೂಮಿ ಅನ್ನುವಂಥದ್ದು ತನ್ನ ಪಾಡಿಗೆ ತಾನು ಸ್ಥಿರವಾಗಿರುತ್ತದೆ ಸೂರ್ಯ ಮತ್ತು ಚಂದ್ರಾದಿ ಗ್ರಹ ಏನು ಆಕಾಶಕಾಯಿಗಳೆಲ್ಲ ಭೂಮಿಯ ಸುತ್ತ ಸುತ್ತವೆ ಅಂದ್ರೆ ಭೂಕೇಂದ್ರ ಸಿದ್ಧಾಂತ ಭೂಮಿನೇ ಎಲ್ಲದಕ್ಕೂ ಮೂಲ ಅನ್ನುವ ರೀತಿಯಲ್ಲಿ ಪ್ರಾಚೀನ ಕಾಲದಿಂದ ಹಲವಾರು ಜನ ಮೇಧಾವಿಗಳು ಚರ್ಚೆ ಮಾಡ್ತಾ ಬಂದಿದ್ದಾರೆ ಅದರಲ್ಲೂ ಮುಖ್ಯವಾಗಿ ರೋಮ್ ದೇಶದ ಒಬ್ಬ ಭೂಗೋಳ ಶಾಸ್ತ್ರಜ್ಞನಾದಂತ ಟಾಲಮಿ ಅನ್ನುವಂತಹ ವ್ಯಕ್ತಿ ತನ್ನ ಜಿಯೋಗ್ರಫಿ ಅನ್ನುವಂತಹ ಪುಸ್ತಕದಲ್ಲಿ ಈ ಒಂದು ಭೂಕೇಂದ್ರ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾನೆ ಅದ ಪ್ರಕಾರ ಏನಪ್ಪಾ ಅಂತಂದ್ರೆ ಎಲ್ಲಾ ಆಕಾಶಕಾಯಿಗಳು ಭೂಮಿಯನ್ನೇ ಸುತ್ತವೆ ಭೂಮಿ ಅಲ್ಲೇ ಇದ್ದಲ್ಲಿ ಇರ್ತದೆ ಅನ್ನುವಂಥದ್ದನ್ನ ಆತ ಚರ್ಚೆ ಮಾಡ್ತಾನೆ ಆದ್ರೆ 15ನೇ ಶತಮಾನದವರೆಗೂ ಕೂಡ ಸುಮಾರು ಜನ ಈ ಭೂಮಿ ಕೇಂದ್ರ ಸಿದ್ಧಾಂತವನ್ನ ತಿರಸ್ಕಾರ ಮಾಡುವಂತ ಧೈರ್ಯ ಮಾಡಿದ್ದಿಲ್ಲ ತುಂಬಾ ಜನ ಗೊತ್ತಿತ್ತು ಭಾರತದಲ್ಲಿ ಮುಖ್ಯವಾಗಿ ಆರ್ಯಭಟ ಅನ್ನುವಂಥವನು ಆರ್ಯಭಟಿ ಅನ್ನುವಂತ ಸಿದ್ಧಾಂತವನ್ನು ಸೃಷ್ಟಿ ಮಾಡಿ ಸೂರ್ಯ ಕೇಂದ್ರ ಸಿದ್ಧಾಂತದ ಬಗ್ಗೆ ಹೇಳಿದ್ದ ಆದರೆ ಅದನ್ನ ಥಿಯರಿಟಿಕಲ್ ಆಗಿ ಅದನ್ನ ಒಪ್ಪಿಸೋಕಾಗಿದ್ದಿಲ್ಲ ಆದ್ರೆ ಮೊಟ್ಟ ಮೊದಲ ಬಾರಿಗೆ ಈ ಭೂಮಿ ಕೇಂದ್ರ ಅಥವಾ ಭೂಕೇಂದ್ರ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಸೂರ್ಯ ಕೇಂದ್ರ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡದಂತವನು ಯಾರಪ್ಪ ಅಂತಂದ್ರೆ ನಿಕೋಲಸ್ ಕೋಪರ್ನಿಕಸ್ ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ನಿಕೋಲಸ್ ಕೋಪರ್ನಿಕಸ್ ಅನ್ನುವಂಥವ್ರು ಏನ್ ಮಾಡ್ತಾನಂದ್ರೆ ಈ ಒಂದು ಸೂರ್ಯ ಕೇಂದ್ರ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾನೆ ಇದನ್ನ ಗೆಲಿಲಿಯೋ ಗೆಲಿಲಿ ಅನ್ನುವಂತ ಮತ್ತೊಬ್ಬ ಖಗೋಳ ಶಾಸ್ತ್ರಜ್ಞ ಎತ್ತಿ ಹಿಡಿಯುವಂತ ಕೆಲಸ ಮಾಡ್ತಾನೆ ಕೋಪರ್ನಿಕಸ್ ಹೇಳಿರುವಂತದ್ದು ಶಬ್ದಶಃ ಸತ್ಯವಾದಂತ ಅರ್ಥಶಃ ಸತ್ಯವಾದಂತ ಸಿದ್ಧಾಂತ ಅಂತೇಳಿ ಗೆಲಿಲಿಯೋ ಎತ್ತಿ ಹಿಡಿತಾನೆ ಆದ್ರೆ ಅದನ್ನು ವಾಪಸ್ ತಕೊಳ್ಳುವಂತ ಸಂದರ್ಭ ಬರುತ್ತದೆ ಯಾಕಂತಂದ್ರೆ ಧಾರ್ಮಿಕ ಚರ್ಚ್ಗಳು ಅದನ್ನು ಖಂಡಿಸ್ತಾವೆ ಈತ ದೇವರಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದಾನೆ ನಮ್ಗೆ ದೇವರು ಅಮೂಲ್ಯವಾದ ಭೂಮಿ ಕೊಟ್ಟಿದ್ದಾನೆ ಭೂಮಿಯೇ ಎಲ್ಲದಕ್ಕೂ ಮೂಲ ಅದನ್ನು ಬಿಟ್ಟಿತ್ತು ಯಾವ್ದಾವುದೋ ಸೂರ್ಯ ಚಂದ್ರ ಅಂತ ಹೇಳ್ತಾ ಇದ್ದಾನೆ ಅಂತೇಳಿ ಆತನನ್ನ ವಿರೋಧ ಮಾಡ್ತಾರೆ ಆದ್ರೆ ಜಾನ್ ಕೇಪ್ಲರ್ ಅನ್ನುವಂತ ಒಬ್ಬ ಖಗೋಳ ಶಾಸ್ತ್ರಜ್ಞ ಮಾತ್ರ ಖಂಡ ತುಂಡವಾಗಿ ಸೂರ್ಯ ಕೇಂದ್ರ ಸಿದ್ಧಾಂತವನ್ನೇ ಪ್ರತಿಪಾದನೆ ಮಾಡ್ತಾನೆ ಅಲ್ಲಿಂದ ಏನಾಗ್ತದೆ ಅಂತಂದ್ರೆ ಭೂಮಿಯೂ ಕೂಡ ಒಂದು ಗ್ರಹ ಭೂಮಿಯೂ ಕೂಡ ಏನ್ ಮಾಡ್ತದೆ ಅಂತಂದ್ರೆ ರೊಟೇಷನ್ ಮಾಡ್ತದೆ ಸುತ್ತು ಹೊಡಿತದೆ ತನ್ನ ಅಕ್ಷ ಪಟಲದಲ್ಲಿ ಅದೇನ್ ಮಾಡ್ತದೆ ಅಂತ ಪಥದಲ್ಲಿ ರೌಂಡ್ ಆಗ್ತದೆ ಅನ್ನುವಂತ ಒಂದು ವಿಚಾರವನ್ನ ವಿಜ್ಞಾನಿಗಳು ಗ್ರಹಿಸ್ತಾರೆ ಹಾಗಾಗಿ ಭೂಮಿ ತನ್ನ ಒಂದು ದೈನಂದಿನ ಮತ್ತು ವಾರ್ಷಿಕ ಚಲನೆಯನ್ನ ಹೇಗ್ ಮಾಡ್ತದೆ ಅನ್ನುವುದನ್ನ ಇವತ್ತು ನಾವು ಚರ್ಚೆ ಮಾಡೋಣ ಅಂತ ಭೂಮಿ ತನ್ನ ಸುತ್ತಲೂ ಸುತ್ತುವುದನ್ನ ನಾವು ದೈನಂದಿನ ಚಲನೆ ಅಂತ ಕರಿತೀವಿ ತನ್ನ ಅಕ್ಷಪಥದ ಸುತ್ತಲೂ ಸುತ್ತುವಂತ ಒಂದು ಪರಿಕ್ರಮವನ್ನ ದೈನಂದಿನ ಚಲನೆ ಅಂತ ಕರಿತೀವಿ ಭೂಮಿ ತನ್ನ ಸುತ್ತಲೂ ಸುತ್ತುತ್ತಾ ಸೂರ್ಯನ ಸುತ್ತಲೂ ಸುತ್ತುವಂತ ಒಂದು ಕ್ರಿಯೆಯನ್ನ ವಾರ್ಷಿಕ ಚಲನೆ ಅಂತ ಕರಿತೀವಿ ದೈನಂದಿನ ಚಲನದಿಂದ ದಿನಗಳಾಗ್ತವೆ ವಾರ್ಷಿಕ ಚಲನೆಯಿಂದ ವರ್ಷಗಳಾಗ್ತವೆ ಅಂತ ನೋಡ್ತೀವಿ ಇಲ್ಲಿ ಮುಖ್ಯವಾಗಿ ದೈನಂದಿನ ಚಲನೆ ತೆಗೆದುಕೊಂಡಾಗ ಭೂಮಿಯ ದೈನಂದಿನ ಚಲನೆಯ ಒಂದು ಟೈಮ್ ಎಷ್ಟು ವೇಳೆ ಎಷ್ಟು ಸಮಯ ಎಷ್ಟು ಅಂತಂದಾಗ ನಾವು ಸಾಮಾನ್ಯವಾಗಿ 24 ಗಂಟೆ ಅಂತ ಹೇಳ್ತೀವಿ ಇದನ್ನ ಸೌರ ದಿನ ಅಥವಾ ಮಧ್ಯ ಸೌರ ದಿನ ಅಂತ ಕರೀತಾರೆ 24 ಗಂಟೆಯನ್ನ ಸೌರ ದಿನ ಅಥವಾ ಮಧ್ಯ ಸೌರ ದಿನ ಅಂತ ಕರೀತಾರೆ ಆದ್ರೆ ಎಕ್ಯುರಿಟಿ ಆಗಿ ಎಕ್ಸಾಕ್ಟ್ ಆಗಿ ಭೂಮಿ ತನ್ನ ಸುತ್ತ ಎಷ್ಟು ಒಂದು ಸಮಯದಲ್ಲಿ ಸುತ್ತದಂತಂದ್ರೆ 23:56.09 ಸೆಕೆಂಡ್ಗಳು ಅಂತ ನೋಡಿ ಎಷ್ಟು 23:56.09 ಸೆಕೆಂಡ್ಗಳನ್ನ ಅದು ಏನ್ ಮಾಡ್ತದೆ ಅಂತಂದ್ರೆ ತನ್ನ ಸುತ್ತ ಸುತ್ತುವುದಕ್ಕೆ ತೆಗೆದುಕೊಳ್ತದೆ ನಾವು ಅದರ ರೌಂಡ್ ಸಿಪ್ ಆಗಿ ನಾವು 24 ಗಂಟೆಗಳು ಅಂತೇಳಿ ತೆಗೆದುಕೊಳ್ತೀವಿ ಅದ್ರ ಪ್ರಕಾರ ಏನಪ್ಪಾ ಅಂತಂದ್ರೆ ನಾವಿಲ್ಲಿ ನೋಡುವುದೇನಪ್ಪಾ ಅಂತಂದ್ರೆ 3 ನಿಮಿಷ ಹೆಚ್ಚಿಗೆ ತಗೋತಾ ಇದ್ದೀವಿ ಸರಿ ಹಾಗಾದ್ರೆ
24 ಗಂಟೆಯಲ್ಲಿ ಭೂಮಿ ತನ್ನ ಸುತ್ತ ಸುತ್ತಬೇಕಾದರೆ ಯಾವ ಸ್ಪೀಡ್ ಅಲ್ಲಿ ಸುತ್ತದೆ ಗಂಟೆಗೆ ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಭೂಮಿ ಸುತ್ತದೆ ಅಂತ ನೋಡಿದಾಗ ಭೂಮಿ ಒಂದೇ ರೀತಿಯ ಕಿಲೋಮೀಟರ್ ಅಥವಾ ಒಂದೇ ರೀತಿಯಾದಂತ ವೇಗದಲ್ಲಿ ಸುತ್ತುವುದಿಲ್ಲ ಯಾಕೆಂದ್ರೆ ಅದರ ಒಂದು ಆಕಾರನೇ ಹಾಗಿದೆ ಧ್ರುವ ಪ್ರದೇಶಗಳಲ್ಲಿ ಚಪ್ಪಟೆಯಾಗಿಯೂ ಅದೇ ರೀತಿ ಸಮಭಾಜಕ ವೃತ್ತದಲ್ಲಿ ಉಬ್ಬಿದಂತೆ ಇರೋದರಿಂದ ಅದು ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿಯಾದಂತ ವೇಗವನ್ನು ಪಡ್ಕೊಳ್ಳುತ್ತದೆ ಇಲ್ಲಿ ಮೊದಲನೇದಾಗಿ ನೋಡೋದಾದ್ರೆ 0 ಡಿಗ್ರಿ ಅಥವಾ ಸಮಭಾಜಕ ವೃತ್ತ ಅಂತ ಕರೀತೀವಿ ನಾವು 0 ಡಿಗ್ರಿ ಅಥವಾ ಸಮಭಾಜಕ ವೃತ್ತ ಇಲ್ಲಿ ಈ ಭೂಮಿಯ ಸ್ಪೀಡ್ ವೇಗ ಎಷ್ಟಿದೆ ಅಂತಂದ್ರೆ 1670 ಕಿಲೋಮೀಟರ್ ಪರ್ ಅವರ್ ಒಂದು ತಾಸಿಗೆ 1670 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಭೂಮಿ ಸುತ್ತದೆ ಎಲ್ಲಿ ಸಮಭಾಜಕ ವೃತ್ತದಲ್ಲಿ ಸುಮಾರು ಪ್ರಶ್ನೆ ಬಂದಿದೆ ಸಮಭಾಜಕ ವೃತ್ತದಲ್ಲಿ ಭೂಮಿಯ ವೇಗವೆಷ್ಟು ಎಷ್ಟಂದ್ರೆ ಒಂದು ತಾಸಿಗೆ 1670 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಸುತ್ತದೆ ನೆಕ್ಸ್ಟ್ 60 ಡಿಗ್ರಿ ಕೋನದಲ್ಲಿ ಭೂಮಿಯ ಒಂದು ಸುತ್ತುವಿಕೆ ಎಷ್ಟಪ್ಪ ಅಂತಂದ್ರೆ ಸಮಭಾಜಕ ವೃತ್ತದ ಅರ್ಧದಷ್ಟು 835 ಕಿಲೋಮೀಟರ್ ಸ್ಪೀಡ್ ಆಗುತ್ತದೆ ನೋಡಿ 60 ಡಿಗ್ರಿ ಹೋದಾಗ ಮತ್ತೆ ಅಲ್ಲಿ ಸ್ಪೀಡ್ ಕಡಿಮೆ ಆಗ್ತದೆ ಎಷ್ಟು 835 ಕಿಲೋಮೀಟರ್ ಸ್ಪೀಡ್ ಹೋಗ್ತದೆ ಹಾಗೆ ಮುಂದಕ್ಕೆ ಹೋದಾಗ 80 ಡಿಗ್ರಿ ಕೋನಕ್ಕೆ ಹೋದಾಗ ಭೂಮಿಯ ಒಂದು ವೇಗ 80 ಡಿಗ್ರಿ ಕೋನಕ್ಕೆ ಹೋದಾಗ ಅಲ್ಲಿ ಎಷ್ಟಪ್ಪ ಅಂತಂದ್ರೆ 10 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಸುತ್ತದೆ 10 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಸುತ್ತದೆ 89 ಡಿಗ್ರಿ ಕೋನಕ್ಕೆ ಹೋದಾಗ ಭೂಮಿಯ ಒಂದು ವೇಗ 1 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಸುತ್ತದೆ ಕೊನೆಗೆ ನಾವು 90 ಡಿಗ್ರಿ ಅಥವಾ ಧ್ರುವ ಪ್ರದೇಶ ಅಂತ ಏನು ಕರಿತೀವಲ್ಲ ಅದು ನಾರ್ತ್ ಪೋಲ್ ಇರಬಹುದು ಅಥವಾ ಸೌತ್ ಪೋಲ್ ಇರಬಹುದು ಅಲ್ಲಿಗೆ ಹೋದಾಗ ಭೂಮಿಯ ಒಂದು ಸ್ಪೀಡ್ 0 ಕಿಲೋಮೀಟರ್ ಅಲ್ಲಿ ಯಾವುದೇ ರೀತಿಯಾದಂತಹ ಚಲನೆ ಇರುವುದಿಲ್ಲ ಅತಿ ಹೆಚ್ಚು ಚಲನೆ ಇರುವುದು ಸಮಭಾಜಕ ವೃತ್ತದಲ್ಲಿ ಚಲನೆ ಇಲ್ಲದಿರುವಂತಹ ಪ್ರದೇಶ ಯಾವುದಪ್ಪ ಅಂತಂದ್ರೆ ಧ್ರುವ ಪ್ರದೇಶ 90 ಡಿಗ್ರಿ ಅಂತ ನೋಡ್ತೀವಿ ಹೀಗೆ ಈ ಸ್ಪೀಡ್ ಅಲ್ಲಿ ಭೂಮಿ ತನ್ನ ಸುತ್ತನ್ನ ಸುತ್ತಕೊಳ್ಳುವುದರ ಮುಖಾಂತರ 24 ಗಂಟೆಗಳನ್ನ 12 ತಾಸು ಹಗಲಾಗಿ 12 ತಾಸು ರಾತ್ರಿಯಾಗಿ ನಮಗೆ ಕೊಡ್ತದೆ ಅಂತ ನೋಡ್ತೀವಿ ಈ ಒಂದು 24 ಗಂಟೆಯಲ್ಲಿ ಅವು ತನ್ನ ತಾನ ಸುತ್ತುವಂತಹ ಸಂದರ್ಭದಿಂದ ಏನೆಲ್ಲ ಪರಿಣಾಮಗಳಾಗ್ತವೆ ಭೂಮಿಯಲ್ಲಿ ಯಾವ ರೀತಿಯಾದಂತಹ ಪರಿಣಾಮವನ್ನ ಭೂಮಿ ಹೊಂದದೆ ಅಂತ ನೋಡೋದಾದ್ರೆ ಮೊದಲನೇದ್ದು ಹಗಲು ಮತ್ತು ರಾತ್ರಿಗಳು ಮೊದಲನೇ ಪರಿಣಾಮ ಯಾವುದು ಹಗಲು ಮತ್ತು ರಾತ್ರಿಗಳು ನೋಡಿ ಭೂಮಿ ತನ್ನ ಜೊತೆ ಅಥವಾ ತನ್ನ ಸುತ್ತ ತಾನು ಸುತ್ತಲಿಲ್ಲ ಅಂತಂದ್ರೆ ಹಗಲು ರಾತ್ರಿನೇ ಆಗ್ತಿರ್ಲಿಲ್ಲ ಯಾಕೆ ಅಂತಂದ್ರೆ ಭೂಮಿ ಸುತ್ತುವಾಗ ಸೂರ್ಯ ಒಂದೇ ಕಡೆ ಇರ್ತಾನೆ ಆವಾಗ ಒಂದು ಮೈ ಸೂರ್ಯನ ಕಡೆ ಇರ್ತದೆ ಇನ್ನೊಂದು ಮೈ ಅದರ ಅಪೋಸಿಟ್ ಅಲ್ಲಿ ಇರ್ತದೆ ಅಪೋಸಿಟ್ ಅಲ್ಲಿ ಇದ್ದಂತ ಭೂಮಿಯ ಮೇಲ್ಮೈಯಲ್ಲಿ ಕತ್ತಲಿರ್ತದೆ ಸೂರ್ಯನ ಕಡೆ ಇದ್ದಂತ ಮೇಲ್ಮೈಯಲ್ಲಿ ಬೆಳಕಿರ್ತದೆ ಹಾಗಾಗಿ ಭೂಮಿ ಚಪ್ಪಟೆಯಾಗಿದ್ಬಿಟ್ಟಿದ್ರೆ 24 ಗಂಟೆಯೂ ಕೂಡ ಏನಾಗ್ತಿತ್ತು ಅಂತಂದ್ರೆ ಸೂರ್ಯನ ಬೆಳಕು ಬೀಳ್ತಾ ಇತ್ತು ಇಲ್ಲಿ ಭೂಮಿ ಏನಾಗಿದೆ ಅಂತಂದ್ರೆ ಆರಂಭದಲ್ಲಿ ವೃತ್ತಾಕಾರದಲ್ಲಿ ಈಗ ಲಘು ಗೋಲಕಲ್ಪದಲ್ಲಿ ಮುಂದೊಂದು ದಿವಸ ಅಂಡಾಕಾರದಲ್ಲಿ ಆಗ್ತದಂತೆ ಅದು ತನ್ನ ಒಂದು ಆಕಾರವನ್ನು ಬದಲಿಸಿಕೊಳ್ತಾನೆ ಇರ್ತದೆ ಹಾಗಾಗಿ ಹಗಲು ರಾತ್ರಿ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಈ ಒಂದು ದೈನಂದಿನ ಚಲನೆಗಳು ಅಂತ ನೋಡ್ತೀವಿ ಇನ್ನು ಎರಡನೇದ್ದು ಏನಪ್ಪ ಅಂದ್ರೆ ಮಾರುತಗಳ ದಿಕ್ಕು ಬದಲಾವಣೆ ಆಗ್ತದೆ ದೈನಂದಿನ ಚಲನೆಯಿಂದ ಎರಡನೆಯ ಒಂದು ಪಾಯಿಂಟ್ ಏನಪ್ಪ ಅಂದ್ರೆ ಮಾರುತಗಳ ದಿಕ್ಕು ಬದಲಾಗ್ತದೆ ಏನು ಉತ್ತರ ಗೋಳಾರ್ಧದಲ್ಲಿ ತಮ್ಮ ಬಲಭಾಗಕ್ಕೂ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ತಮ್ಮ ಎಡಭಾಗಕ್ಕೂ ಮಾರುತಗಳು ಸುತ್ತವಂತೆ ಮಾರುತಗಳ ದಿಕ್ಕು ಬದಲಾಗ್ತದೆ ಉತ್ತರ ಗೋಳಾರ್ಧದಲ್ಲಿ ಏನಾಗ್ತದೆ ಅವು ತಮ್ಮ ಬಲ ದಿಕ್ಕಿನ ಕಡೆ ಅದೇ ರೀತಿ ದಕ್ಷಿಣ ಗೋಳಾರ್ಧದಲ್ಲಿ ಎಡ ದಿಕ್ಕಿನ ಕಡೆ ಏನಪ್ಪಾ ಅಂತಂದ್ರೆ ಅವು ತಮ್ಮ ಒಂದು ದಿಕ್ಕನ್ನ ಬದಲಿಸಿಕೊಳ್ಳುತ್ತವೆ ಅಂತ ಕೂಡ ನಾವಿಲ್ಲಿ ನೋಡ್ತೀವಿ ಇನ್ನು ಮೂರನೇ ಪಾಯಿಂಟ್ ವೇಳೆಯ ಅರಿವು ಅಂತ ನೋಡ್ತೀವಿ ನಾವು ವೇಳೆಯ ಅರಿವು ಹೆಂಗ ನಮ್ಮ ಟೈಮ್ ಗೊತ್ತಾಗ್ತದೆ ಅಂತಂದ್ರೆ ಅದು ಭೂಮಿಯ ದೈನಂದಿನ ಚಲನೆಯಿಂದನೇ ಟೈಮ್ ಗೊತ್ತಾಗ್ತದೆ ಇಲ್ಲಂದ್ರೆ ಗೊತ್ತಾಗ್ತಿರ್ಲಿಲ್ಲ ಹೇಗಪ್ಪ ಅಂದ್ರೆ ಕ್ಷಿತಿಜದಿಂದ ಸೂರ್ಯ ಉದಯಿಸಿದಾಗ ಅದನ್ನ ಮುಂಜಾವು ಅಂತ ಕರಿತೀವಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಕೆಂಪು ಕಲರ್ ಅಲ್ಲಿ ಸೂರ್ಯ ಕಾಣ್ತಾನಲ್ಲ ಕ್ಷಿತಿಜ ಅಲ್ಲಿಂದ ನಾವೇನಪ್ಪ ಅಂದ್ರೆ ಸೂರ್ಯನ ಮುಂಜಾವು ಅಂತ ಕರಿತೀವಿ ಸೂರ್ಯ ನೆತ್ತಿಯ ಮೇಲೆ ಬಂದ ಸಂದರ್ಭವನ್ನು ಮಧ್ಯಾಹ್ನ ಅಂತ ಕರಿತೀವಿ ಸೂರ್ಯ ನೆತ್ತಿಯಿಂದ ಪಶ್ಚಿಮ ಕಡೆ ಇಳಿದಾಗ ಅದನ್ನ ಸಾಯಂಕಾಲ ಅಂತೀವಿ ಸೂರ್ಯ ಕಾಣದೇ ಇರುವ ಸಂದರ್ಭವನ್ನ ರಾತ್ರಿ ಅಂತ ಕರಿತೀವಿ ನೋಡಿ ಮುಂಜಾವು ಅಥವಾ ಬೆಳಗ್ಗೆ ಮಧ್ಯಾಹ್ನ ನಂತರ ಸಾಯಂಕಾಲ ನಂತರ ರಾತ್ರಿ ಈ ನಾಲ್ಕು ರೀತಿಯಲ್ಲಿ ಟೈಮ್ ಅನ್ನು ಗುರುತಿಡಿದ ಕಾರಣ ಆಗಿದ್ದೇನಪ್ಪ ಅಂದ್ರೆ ಭೂಮಿಯ ದೈನಂದಿನ ಚಲನೆಯಿಂದ ಅಂತ ನಾವಿಲ್ಲಿ ನೋಡ್ತೀವಿ ನೆಕ್ಸ್ಟ್ ದಿಕ್ಕುಗಳ ಕಲ್ಪನೆ ನಮಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ದಿಕ್ಕುಗಳ ಕಲ್ಪನೆ ಬರೋದಕ್ಕೂ ಕಾರಣ ಏನಪ್ಪ ಅಂತಂದ್ರೆ ಈ ಭೂಮಿಯ ದೈನಂದಿನ ಚಲನೆನೆ ಈ ಚಲನೆನೆ ನಮಗೇನಪ್ಪ ಅಂತಂದ್ರೆ ದಿಕ್ಕು ಯಾವ್ಯಾವ ದಿಕ್ಕು ಯಾವ ಭಾಗದಲ್ಲಿ ಇದೆ ಅಂತ ಗೊತ್ತಾಗ್ತದೆ ಉದಾ ಹೆಂಗಪ್ಪ ಸೂರ್ಯ ಹುಟ್ಟುವ ದಿಕ್ಕನ್ನು ಸಿಂಪಲ್ ಪೂರ್ವ ಅಂತ ಕರಿತೀವಿ ಸೂರ್ಯ ಮುಳುವ ದಿಕ್ಕನ್ನ ಸಿಂಪಲ್ ಪಶ್ಚಿಮ ಅಂತ ಕರಿತೀವಿ ಹಾಗೆ ಧ್ರುವ ನಕ್ಷತ್ರ ಇರುವಂತ ದಿಕ್ಕನ್ನ ಉತ್ತರ ಅಂತ ಕರಿತೀವಿ ನಾವು ನೀವೆಲ್ಲ ನೋಡ್ತೀರ ಧ್ರುವ ನಕ್ಷತ್ರ ಕಾಣ್ತಾ ಇದೆ ಅಂತಂದ್ರೆ ಆ ಯಾವ ದಿಕ್ಕಲ್ಲಿ ಕಾಣ್ತದ ಉತ್ತರ ದಿಕ್ಕಲ್ಲಿ ಕಾಣ್ತದೆ
ಇನ್ನ ದಕ್ಷಿಣ ದಿಕ್ಕು ಯಾವ್ದಪ್ಪ ಅಂದ್ರೆ ಸದರ್ನ್ ಕ್ರಾಸ್ ಅನ್ನುವಂತ ನಕ್ಷತ್ರ. ಸದರ್ನ್ ಕ್ರಾಸ್ ಅನ್ನುವಂತ ನಕ್ಷತ್ರ ಮೂಡುವಂತ ದಿಕ್ಕು ಯಾವ್ದಪ್ಪ ಅಂದ್ರೆ ದಕ್ಷಿಣ ದಿಕ್ಕು ಅಂತ ಕರಿತೀವಿ ನಾವು. ಹೀಗೆ ದಿಕ್ಕುಗಳ ಹರಿವನ್ನು ಕೂಡ ನಾವು ದೈನಂದಿನ ಚಲನೆಯಿಂದಲೇ ಕಂಡುಕೊಳ್ತೀವಿ. ನೆಕ್ಸ್ಟ್ ಮತ್ತೊಂದು ಪ್ರಮುಖವಾದಂತದ್ದು ಏನಪ್ಪ ಅಂದ್ರೆ ರೇಖಾಂಶ ಮತ್ತು ವೇಳೆಯ ಅರಿವು. ರೇಖಾಂಶ ಮತ್ತು ವೇಳೆಯ ಅರಿವು. ಇಲ್ಲಿ ರೇಖಾಂಶ ಅಂದ್ರೆ ಏನಪ್ಪಾ ಅಂತಂದ್ರೆ ಗೋಳದ ಮೇಲ್ಭಾಗದಲ್ಲಿ, ಗೋಳದ ಒಂದು ಗೋಳವನ್ನು ತೆಗೆದುಕೊಂಡಾಗ ಅದರ ಮೇಲ್ಭಾಗದಲ್ಲಿ ಉತ್ತರ ಮತ್ತು ದಕ್ಷಿಣ, ಉತ್ತರ ಮತ್ತು ದಕ್ಷಿಣಕ್ಕೆ ನೇರವಾಗಿ ಎಳೆದಂತ ಗೆರೆಗಳಿದಾವಲ್ಲ ಕಾಲ್ಪನಿಕ ಗೆರೆಗಳು, ಅವುಗಳನ್ನ ನಾವು ರೇಖಾಂಶ ಅಂತ ಕರಿತೀವಿ. ಅಂದ್ರೆ ಉತ್ತರ ಧ್ರುವಕ್ಕೂ ಮತ್ತು ದಕ್ಷಿಣ ಧ್ರುವಕ್ಕೂ ಮಧ್ಯದಲ್ಲಿ ಗೆರೆಗಳು ನಡ್ಕೊಂಡು ಬಂದಿದ್ದೀವಿ, ಅವುಗಳನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ರೇಖಾಂಶಗಳು ಅಂತ ಕರಿತೀವಿ. ಅವುಗಳಿಂದ ನಮಗೆ ಏನಪ್ಪಾ ಅಂತಂದ್ರೆ ಈ ಒಂದು ವೇಳೆಯ ಅರಿವು ಆಗ್ತದೆ ಅಂತ ಕೂಡ ನಾವು ನೋಡ್ತೀವಿ. ಒಟ್ಟು ಗೋಳದ ಮೇಲೆ ಏನಪ್ಪಾ ಅಂತಂದ್ರೆ ಇವು ಎಷ್ಟು 360 ರೇಖಾಂಶಗಳಿದಾವೆ, 360 ರೇಖಾಂಶಗಳಿದಾವೆ. ಈ 360 ರೇಖಾಂಶಗಳೇ ನಮಗೆ ಸಮಯವನ್ನು ತೋರಿಸ್ತವೆ ಅಂತ ನೋಡ್ತೀವಿ. ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಇಲ್ಲಿ ಮುಖ್ಯವಾಗಿ ಅವಧಿ ಎಷ್ಟಪ್ಪ ಅಂತಂದ್ರೆ 4 ಅಂತ ನೋಡ್ತೀವಿ ನಾವು. ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶದ ಮಧ್ಯದ ಅವಧಿ ಎಷ್ಟು? 4 ನಿಮಿಷ ಅಂತ ನೋಡ್ತೀವಿ. ಹಿಂಗೆ 15 ರೇಖಾಂಶಗಳಾದ್ರೆ 15 ನಾಲ್ಕು 60 ನಿಮಿಷಗಳು ಅಥವಾ 1 ತಾಸು ಅಂತ ನೋಡ್ತೀವಿ. ಹಾಗೆ 360 × 4 ನೀವು ಏನು ಇಂಟು ಮಾಡಿದ್ರೆ ಅಲ್ಲಿ ನಿಮ್ಗೆ ಎಷ್ಟು ಬರ್ತದಪ್ಪ ಅಂತಂದ್ರೆ 24 ತಾಸಿಗೆ ಬೇಕಾದಂತ ನಿಮಿಷಗಳು ಬರ್ತವೆ ಅಂತ. ಎಷ್ಟು ಉದಾಹರಣೆಗೆ ನಾವು ತೆಗೆದುಕೊಂಡಾಗ ಇಲ್ಲಿ 1 ತಾಸಿಗೆ 60 ನಿಮಿಷ ಅಂತಂದ್ರೆ 10 ತಾಸಿಗೆ 600 ನಿಮಿಷಗಳಾಗ್ತದ. ಹಾಗೇನಪ್ಪ ಅಂತಂದ್ರೆ ಇಲ್ಲಿ 20 ತಾಸಿಗೆ 1200 ಆಗ್ತದ, ಪ್ಲಸ್ 1440 ನಿಮಿಷಗಳು ಅಂತ ಏನ್ ನೋಡ್ತೀವಲ್ಲ, ಹಂಗೆ ಒಟ್ಟು 24 ತಾಸುಗಳು ಹೇಗಾಗ್ತಾವ ಅನ್ನೋದಕ್ಕೆ ನಮಗೆ ರೇಖಾಂಶಗಳ ಆಧಾರದ ಮೇಲೆ ಇವು ಕಾಲ್ಪನಿಕವಾಗಿ ಉತ್ತರ ದಕ್ಷಿಣವಾಗಿ ಇರದಂತ ಕಾಲ್ಪನಿಕ ರೇಖೆಗಳ ಮೂಲಕವೇ ನಾವು ರೇಖಾಂಶದ ಮೂಲಕವೇ ವೇಳೆಯನ್ನು ಗಮನಿಸ್ತಾ ಇದ್ದೀವಿ. ನೆನಪಿರಲಿ, ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶದ ಮಧ್ಯದ ಅವಧಿ ಎಷ್ಟು? 4 ನಿಮಿಷ. 15 ರೇಖಾಂಶಗಳಾದ್ರೆ ಎಷ್ಟಾಗ್ತದೆ? 60 ನಿಮಿಷ ಅಥವಾ 1 ತಾಸು ಆಗ್ತದೆ ಅಂತ ನಾವಿಲ್ಲಿ ನೋಡ್ತೀವಿ. ಓಕೆ, ಇಲ್ಲಿ 180 ಡಿಗ್ರಿ ರೇಖಾಂಶ ಅಂತಂದ್ರೆ 12 ಗಂಟೆ ಆಗ್ತದ, 360 ಡಿಗ್ರಿ ರೇಖಾಂಶ ಅಂದ್ರೆ 24 ತಾಸುಗಳಾಗ್ತದಂತ ನೋಡ್ತೀವಿ. ಇಲ್ಲಿ ಪ್ರಮುಖ ರೇಖಾಂಶಗಳಂತ ನೋಡಿದಾಗ ನಾವು ಮುಖ್ಯವಾಗಿ ಗ್ರೀನ್ವಿಚ್ ರೇಖಾಂಶ ಅಂತ ನೋಡ್ತೀವಿ. ಇಂಗ್ಲೆಂಡ್ ಅಲ್ಲಿ ಬರತಕ್ಕಂತ ಒಂದು ಪ್ರದೇಶದ 0 ಡಿಗ್ರಿ ಗ್ರೀನ್ವಿಚ್ ರೇಖಾಂಶ ಅಂತ ನೋಡ್ತೀವಿ. ಈ ಗ್ರೀನ್ವಿಚ್ ರೇಖಾಂಶದಿಂದಲೇ ನಾವೇನಪ್ಪ ಅಂತಂದ್ರೆ ಜಗತ್ತಿನ ಟೈಮ್ ಅನ್ನ ಅಳಿತಾ ಇದ್ದೀವಿ. ಯಾಕಂದ್ರೆ ಟೋಟಲ್ ಜಗತ್ತಿನಲ್ಲಿ 24 ಟೈಮ್ ಝೋನ್ಗಳಿದಾವೆ. ಆ 24 ಟೈಮ್ ಝೋನ್ಗಳಲ್ಲಿ ಅತಿ ಮುಖ್ಯವಾಗಿ ಏನಪ್ಪ ಅಂದ್ರೆ ಗ್ರೀನ್ವಿಚ್ ರೇಖಾಂಶ ಅಂತ ನೋಡ್ತೀವಿ. ಇದಕ್ಕೂ ಭಾರತಕ್ಕೂ 5.5 ಗಂಟೆಗಳು ಡಿಫ್ರೆನ್ಸ್ ಇದೆ, ಮುಂದೆ ಇದೆ. ಏನಪ್ಪಾ ಅಂತಂದ್ರೆ ಉದಾಹರಣೆಗೆ ಅಲ್ಲಿ 7 ಗಂಟೆ ಆಗಿತ್ತಂದ್ರೆ ನಮ್ಗೆ 12 ಗಂಟೆ 15 ನಿಮಿಷ ಆಗಿರ್ತದೆ, ಅಥವಾ ಅಲ್ಲಿ 12 ಗಂಟೆ ಆಗಿತ್ತಂದ್ರೆ ಇಲ್ಲಿ 5 ಗಂಟೆ 10 ನಿಮಿಷ 15 ನಿಮಿಷ ಆಗಿರ್ತದೆ. ಅಮೆರಿಕಕ್ಕೆ ನಾವು ಡಿಫ್ರೆನ್ಸ್ ತೆಗೆದುಕೊಂಡಾಗ ಅಟ್ ಸೇಮ್ ಆ ಗ್ರೀನ್ವಿಚ್ ಲಂಡನ್ ಅಲ್ಲಿ ಇರ್ತಕ್ಕಂತಹ ರೇಖಾಂಶದ ಆಧಾರದ ಮೇಲೆ ಇಂಗ್ಲೆಂಡ್ ಅಲ್ಲಿ 12 ಗಂಟೆ ಆಗಿದ್ರೆ, ಭಾರತದಲ್ಲಿ 5 ಗಂಟೆ 15 ನಿಮಿಷ ಆಗಿದ್ರೆ, ಅಮೆರಿಕದಲ್ಲಿ 7 ಗಂಟೆ ಆಗಿರ್ತದೆ. ಎಷ್ಟಾಗಿರ್ತದೆ? 7 ಗಂಟೆ ಆಗಿರ್ತದೆ. ಅಷ್ಟು ಹಿಂದಿದೆ, ಇದು ನಮ್ದು ಮುಂದಿದೆ. ಅದು ಯಾವ ಆಧಾರದ ಮೇಲೆ ಗ್ರೀನ್ವಿಚ್ ಅಂತ ನೋಡ್ತೀವಿ. ಒಟ್ಟು ಅತಿ ಹೆಚ್ಚು ಎಷ್ಟಂದ್ರೆ 24 ವೇಳಾ ವಲಯಗಳನ್ನ ನಾವಿಲ್ಲಿ ಮಾಡ್ತಾ ಇದೀವಿ. ಭಾರತ ನಿಮಗೆಲ್ಲ ಗೊತ್ತಿದೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ 82 ಡಿಗ್ರಿ ಇರ್ತಕ್ಕಂಥದ್ದು ಅಲಹಾಬಾದ್ ಅಂತ ನೋಡ್ತೀವಿ, ಪ್ರಯಾಗ. ಅಲ್ಲಿ ಈ ಒಂದು ರೇಖೆ ಹೋಗ್ತದೆ. ಇದರ ಆಧಾರದ ಮೇಲೆ ಭಾರತದ ಒಂದು ಟೈಮ್ ಅನ್ನ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಅಳಿತಾ ಇದೀವಿ. ಭಾರತದಲ್ಲೂ ಕೂಡ ಡಿಫ್ರೆನ್ಸ್ ಇದೆ. ಇಂಡಿಯಾಕ್ಕೂ ಮತ್ತು ಮಂಗಳೂರು ಹೋಲಿಸಿದ್ರೆ 1/2 ಗಂಟೆ ಹಿಂದೆ ಇದೆ ಮಂಗಳೂರು. ಯಾಕಂದ್ರೆ ಅಲ್ಲಿರ್ತಕ್ಕಂತ ಭೌಗೋಳಿಕ ಅಂಶದ ಆಧಾರದ ಮೇಲೆ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಭೂಮಿಯ ಆಕಾರ ಕೂಡ ಗೊತ್ತಾಗದ್ರಿಂದಾನೆ, ಈ ಒಂದು ದೈನಂದಿನ ಚಲನೆಯಿಂದಾನೆ ಭೂಮಿಯ ಆಕಾರ ಗೊತ್ತಾಗ್ತದೆ. ಹಾಗೆ ಭೂಮಿಯ ಅಯಸ್ಕಾಂತಿಯ ಆಕರ್ಷಣೆ ಕೂಡ ದೈನಂದಿನ ಚಲನೆಯಿಂದ ಗೊತ್ತಾಗ್ತದೆ. ಯಾವಾಗಲೂ ಭೂಮಿಯ ಅಯಸ್ಕಾಂತಿಯ ಆಕರ್ಷಣೆ ಉತ್ತರ ದಿಕ್ಕಿನ ಹತ್ರ ಇರ್ತದೆ. ಅದಕ್ಕೆ ಯಾವಾಗಲೂ ನೀವೆಲ್ಲ ನೀವು ಏನು ಅಯಸ್ಕಾಂತ ತಗೊಂಡಾಗ ನಿಮಗೆ ಉತ್ತರ ದಿಕ್ಕಿಗೆ ಅಂಟಿಸ್ತಿರ್ತದೆ, ನಿಮಗೆಲ್ಲ ನೋಡಿರ್ತೀರಿ. ಹಾಗೆ ಹಡಗುಗಳಲ್ಲಿ ಹೋಗುವಾಗ ಕೂಡ ಆ ಒಂದು ಸೂಜಿ ಇರ್ತದಲ್ಲ ದಿಕ್ಸೂಚಿ, ಅದು ಉತ್ತರ ದಿಕ್ಕಿನ ಕಡೆನೆ ಚಡಿತಾ ಇರ್ತದೆ, ಅದು ಈ ಒಂದು ಚಲನೆಯಿಂದ. ಜೊತೆಗೆ ಸಾಗರ ಪ್ರವಾಹಗಳು ಕೂಡ ಈ ಒಂದು ದೈನಂದಿನ ಚಲನೆಯಿಂದ ಸಾಗರ ಪ್ರವಾಹಗಳು ಕೂಡ ಇಲ್ಲಿ ಬರ್ತವೆ. ಮುಖ್ಯವಾಗಿ ಉಬ್ಬರವಿಳಿತಗಳು ಅನ್ನುವಂಥದ್ದು ಪ್ರವಾಹಗಳು ಅಂದ್ರೆ ಉಬ್ಬರವಿಳಿತಗಳು ಅಂತಂದ್ರೆ ಇಲ್ಲಿ ಏನಾಗ್ತದಂತಂದ್ರೆ ಉತ್ತರ ಧ್ರುವದಲ್ಲಿ ಬಲ ದಿಕ್ಕಿಗೂ ಮತ್ತು ದಕ್ಷಿಣ ಧ್ರುವದಲ್ಲಿ ಎಡ ದಿಕ್ಕಿಗೂ ಇಲ್ಲಿ ಏನಾಗ್ತದಂದ್ರೆ ಪ್ರವಾಹಗಳು ಗಾಳಿ ಭೂಮಿ ತಿರುಗುವುದರಿಂದ ಅಲ್ಲಿ ಪ್ರವಾಹಗಳು ಉಂಟಾಗ್ತವೆ ಅಂತ ಕೂಡ ನೋಡ್ತೀವಿ. ಸಮುದ್ರದ ನೀರಿನ ಮಧ್ಯೆ ಏರುವುದು ಇಡಿಯುವುದು ಮಾಡತಕ್ಕಂಥವುಗಳನ್ನು ನಾವು ಏನು ಉಬ್ಬರವಿಳಿತ ಅಂತ ಕರಿತೀವಲ್ಲ, ಆ ಉಬ್ಬರವಿಳಿತಗಳು ಕೂಡ ದೈನಂದಿನ ಚಲನೆಯಿಂದ ಆಗ್ತವೆ ಅನ್ನೋದು ಕೂಡ ನೋಡ್ತೀವಿ. ಜೊತೆಗೆ ಸೂರ್ಯ ಚಂದ್ರ ಇತರೆ ಆಕಾಶಕಾಯಿಗಳೆಲ್ಲ ಕೂಡ ಏನಪ್ಪ ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿರ್ತವೆ. ಯಾಕಂತಂದ್ರೆ ಭೂಮಿ ಪಶ್ಚಿಮದಿಂದ ಪೂರ್ವ ಕಡೆ ತಿರುವುದರಿಂದ ಅವೆಲ್ಲವೂ ನಮಗೇನಾದ್ರು ಅಪೋಸಿಟ್ ಆಂಗಲ್ ಅಲ್ಲಿ ಕಾಣೋದು, ಯಾಕಂದ್ರೆ ಈ ಭೂಮಿಯ ಒಂದು ದೈನಂದಿನ ಚಲನೆಯಿಂದ ಅಂತ ನೋಡ್ತೀವಿ. ಓಕೆ ಸ್ನೇಹಿತರೆ,
ನೆಕ್ಸ್ಟ್ ನೋಡೋದು ವಾರ್ಷಿಕ ಚಲನೆ. ಭೂಮಿಯ ದೈನಂದಿನ ಚಲನೆ ನಂತರ ಮತ್ತೊಂದು ವಾರ್ಷಿಕ ಚಲನೆ ಅಂತ. ಇಲ್ಲಿ ಭೂಮಿ ತನ್ನ ಸುತ್ತ ಸುತ್ತುವುದರ ಜೊತೆಗೆ ಸೂರ್ಯನ ಸುತ್ತ ಸುತ್ತುವಂತ ಒಂದು ಪ್ರಕ್ರಿಯೆಯನ್ನ ನಾವು ವಾರ್ಷಿಕ ಚಲನೆ ಅಂತ ಕರಿತೀವಿ. ಈ ವಾರ್ಷಿಕ ಚಲನೆಯಲ್ಲಿ ಮುಖ್ಯವಾಗಿ ಭೂಮಿ ಏನಪ್ಪ ಅಂತಂದ್ರೆ 365 ದಿನಗಳ ಕಾಲ ಸುತ್ತದೆ. 300 ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ 365.6 ಅಥವಾ 365 ದಿನ 6 ಗಂಟೆಗಳ ಕಾಲಕ್ಕೆ ಒಂದು ವರ್ಷವನ್ನ ಅದು ಸಂಪೂರ್ಣ ಮಾಡ್ತದ. ಅದನ್ನ ನಾವೇನಪ್ಪ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ನಕ್ಷತ್ರ ವರ್ಷ ಅಂತ ಕರಿತೀವಿ. 365 ದಿನದನ್ನ ಸೌರ ವರ್ಷ ಅಂತ ಹೇಳಿ ಕರಿತೀವಿ. ಆ ಮ್ಯಾಲ ಉಳಿದಂತ 4 ದಿವಸವನ್ನ ಏನ್ ಮಾಡಿದ್ರಪ್ಪ ಅಂತಂದ್ರೆ 4 ವರ್ಷಕ್ಕೊಮ್ಮೆ ಒಂದು ಎಕ್ಸ್ಟ್ರಾ ಡೇ ಮಾಡಿ ಹಾಕ್ತಿದ್ರು. ಅದೇ ಫೆಬ್ರವರಿ ಬರ್ತಕ್ಕಂತ 29 ಅಧಿಕ ವರ್ಷ ಅಂತ ಕರಿತೀವಿ ನಾವು. 4 ವರ್ಷಕ್ಕೊಮ್ಮೆ ಬರ್ತದೆ. ಇಲ್ಲೊಂದು ಮಾಹಿತಿ ಹೇಳೋದಾದ್ರೆ ಭಾರತದಲ್ಲಿ 4 ವರ್ಷಕ್ಕೊಮ್ಮೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಂತಹ ಪ್ರಧಾನಿ ಯಾರಪ್ಪ ಅಂದ್ರೆ ಮೊರಾರ್ಜಿ ದೇಸಾಯಿ ಅವರು. ಮೊರಾರ್ಜಿ ದೇಸಾಯಿ ಅವರ ಒಂದು ಬರ್ತ್ಡೇ ಯಾವಾಗಪ್ಪ ಅಂತಂದ್ರೆ ಫೆಬ್ರವರಿ 29 ಅಂದ್ರೆ 4 ವರ್ಷಕ್ಕೊಮ್ಮೆ ಅವ್ರಿಗೆ ಬರ್ತ್ಡೇ ಬರ್ತದೆ. ಕಾರಣ ಏನಪ್ಪ ಅಂತಂದ್ರೆ ಈ ಒಂದು ದೈನಂದಿನ ಚಲನೆ 365 ಇದ್ದದ್ದನ್ನ 366 ಅಂತೇಳಿ ಯಾವಾಗ ಕರಿತೀವಿ ಅಂತಂದ್ರೆ 4 ವರ್ಷಕ್ಕೊಮ್ಮೆ ಕರಿತೀವಿ. ಈ 4 ವರ್ಷಕ್ಕೊಮ್ಮೆ ಕರೆಯುವಂತಹ ಒಂದು ಸ್ಥಿತಿಯನ್ನ ಆರಂಭ ಮಾಡಿದ್ದೆ ಯಾರಪ್ಪ ಅಂದ್ರೆ ಕ್ರಿಸ್ತಪೂರ್ವ 46 ಜೂಲಿಯಸ್ ಸೀಜರ್ ಅನ್ನೋ ಈ ಒಂದು ಅಧಿಕ ವರ್ಷವನ್ನ ಆರಂಭ ಮಾಡದ ಅಂತ ಹೇಳಿ ನೋಡ್ತೀವಿ. ಈ ಅಧಿಕ ವರ್ಷವನ್ನ ಪೋಪ್ ಗ್ರೆಗರಿ ಅನ್ನುವಂಥವನು 1582 ರದ್ದು ಮಾಡ್ತಾನೆ. ರದ್ದು ಮಾಡಿ ಅದೇನ್ ಮಾಡಿದ್ರೆ ಶತಮಾನಕ್ಕೊಂದು ವರ್ಷ ಅನ್ನುವ ರೀತಿಯಲ್ಲಿ ಆ ಒಂದು ಅಧಿಕ ವರ್ಷವನ್ನ ತೆಗೆದಾಕ್ಬಿಡ್ತಾನ ಅವನು. ಅದು ಯಾಕೆ ತೆಗೆದಾಕ್ತಾನಂತಂದ್ರೆ ಏನು 6 ಗಂಟೆಗಳನ್ನ ಇಟ್ಕೊಂಡು ಒಂದ್ ದಿವಸ ಮಾಡಿದ್ರಲ್ಲ, ಮಾಡಿದ್ರು ಕೂಡ ಇನ್ನು 11 ನಿಮಿಷ ಬಾಕಿ ಉಳಿತದೆ. ಆ 11 ನಿಮಿಷ ಬಾಕಿ ಉಳಿದಕ್ಕೆ ಏನಪ್ಪ ಅಂದ್ರೆ ಎಕ್ಸ್ಟ್ರಾ ಆಗ್ತದಲ್ಲ, ಹಾಗಾಗಿ ಏನಪ್ಪಾ ಅಂತಂದ್ರೆ ಅದನ್ನ ಅಧಿಕ ವರ್ಷನೇ ತೆಗೆದು ಹಾಕ್ತಾನೆ. ಅದನ್ನ ತೆಗೆದಾಕಿದ್ರು ಕೂಡ 400 ವರ್ಷಕ್ಕೆ ಒಮ್ಮೆ ಅಧಿಕ ವರ್ಷ ಬರ್ತದೆ. ಅಂದ್ರೆ 1582 ಇದನ್ನ ತೆಗೆದು ಹಾಕಿ ಆತ 1600 ಆ ಅಧಿಕ ವರ್ಷ ಶುರು ಮಾಡ್ತಾನೆ. ವಾಪಸ್ ಅಧಿಕ ವರ್ಷ ಯಾವಾಗ ಬಂತಂದ್ರೆ ಕ್ರಿಸ್ತ ಶಕ 2000 ಇದೆಯಲ್ಲ, ಇದನ್ನ ಅಧಿಕ ವರ್ಷ ಅಂತ ಕರಿತೀವಿ ನಾವು. ಅಧಿಕ ಶತಮಾನ ಅಂತ ಕರಿತೀವಿ 400 ವರ್ಷದಿಂದ. ಅದಕ್ಕಾಗಿ ಇಲ್ಲಿ ಏನಪ್ಪ ಅಂದ್ರೆ ಅಧಿಕ ವರ್ಷವನ್ನು ಹೆಂಗ್ ಕಂಡಿಡಬೇಕಂದ್ರೆ 4 ಅಥವಾ 400 ಏನಪ್ಪಾ ಅಂದ್ರೆ ಭಾಗಿಸಿ ಗುಣಿಸಿ ಕಂಡಿಡಬೇಕಂತ ಹೇಳ್ತೀವಲ್ಲ, ಇದೇ ಒಂದು ಸೂತ್ರ. ಏನಪ್ಪಾ ಅಂದ್ರೆ 400 ವರ್ಷಕ್ಕೊಮ್ಮೆ ಅಧಿಕ ಒಂದು ಶತಮಾನ ಬರ್ತದೆ ಅನ್ನೋದನ್ನ ನೋಡಿದ್ವಿ. ಅದು 2000 ಇದೆಯಲ್ಲ, ಅದು ಅಧಿಕ ಶತಮಾನ ಅನ್ನೋದು ಕೂಡ ನಾವಿಲ್ಲಿ ನೋಡಬಹುದು. ಸರಿ, ಹಾಗಾದ್ರೆ ಈ ವಾರ್ಷಿಕ ಚಲನೆಯ ಸಂದರ್ಭದಲ್ಲಿ ಭೂಮಿ ಮೇಲೆ ಏನ್ ಬದಲಾವಣೆ ಆಗ್ತದೆ ಅಂತಂದ್ರೆ, ಭೂಮಿ ಮತ್ತು ಸೂರ್ಯನ ಮಧ್ಯೆ 150 ಮಿಲಿಯನ್ ಕಿಲೋಮೀಟರ್ ದೂರ ಇದೆ. ಭೂಮಿ ಮತ್ತು ಸೂರ್ಯನ ಮಧ್ಯೆ 150 ಮಿಲಿಯನ್ ಕಿಲೋಮೀಟರ್ ದೂರ ಇದೆ. ಇದು ಇಡೀ ಭೂಮಿಯಲ್ಲಿ ಎಲ್ಲಾ ಕಡೆ ಒಂದೇ ತರ ಇಲ್ಲ, ಒಂದೊಂದು ಭಾಗದಲ್ಲಿ ಒಂದೊಂದು ತರ ಇದೆ. ಹಾಗಾಗಿ ಇಲ್ಲಿ ಜನವರಿ ಮತ್ತು ಜುಲೈ ಟೈಮಲ್ಲಿ ಭೂಮಿ ಏನಾಗ್ತದೆ ಅಂತಂದ್ರೆ ಸೂರ್ಯನಿಗೆ ಹತ್ರ ಮತ್ತು ದೂರ ಆಗ್ತದೆ. ಹಾಗಾಗಿ ಈ ಜನವರಿ 3 ಸೂರ್ಯನಿಗೆ ಭೂಮಿ ಏನಾಗ್ತದೆ ಹತ್ರ ಆಗ್ತದೆ. ಜನವರಿ 3 ಸುಮಾರು ಸಾರಿ ಪ್ರಶ್ನೆ ಕೇಳಿದ್ದಾರೆ ಇದನ್ನ. ಜನವರಿ 3 ಭೂಮಿಗೆ ಸೂರ್ಯ ಹತ್ರ ಆಗ್ತಾನೆ. ಇದನ್ನ ನೀಚ ಸ್ಥಾನ ಅಂತ ಕರಿತೀವಿ ನಾವು, ನೀಚ ಸ್ಥಾನ ಅಂತ. ಈ ಟೈಮಲ್ಲಿ ಭೂಮಿ ಮತ್ತು ಸೂರ್ಯನ ಮಧ್ಯದ ಒಂದು ಡಿಸ್ಟೆನ್ಸ್ ಎಷ್ಟಿರ್ತದೆ ಅಂತಂದ್ರೆ 147 ಮಿಲಿಯನ್ ಕಿಲೋಮೀಟರ್ ಇರ್ತವೆ. ಅಂದ್ರೆ ಸುಮಾರು 300,000 ಕಿಲೋಮೀಟರ್ ಮುಂದಕ್ಕೆ ಬರ್ತಾನೆ ಸೂರ್ಯ ಅಥವಾ ಭೂಮಿ ಮುಂದಕ್ಕೆ ಹೋಗ್ತದೆ. ನೆಕ್ಸ್ಟ್ ಜುಲೈ 4 ಸೂರ್ಯನಿಂದ ಭೂಮಿ ದೂರ ಆಗ್ತದೆ. ಜುಲೈ 4 ಇದನ್ನ ಏನ್ ಕರಿತೀವಿ ಅಂದ್ರೆ ಭೂಮಿಯ ಉಚ್ಚ ಸ್ಥಾನ ಅಂತ ಕರಿತೀವಿ. ಈ ಟೈಮಲ್ಲಿ ಸೂರ್ಯ ಮತ್ತು ಭೂಮಿಯ ಮಧ್ಯದ ಡಿಸ್ಟೆನ್ಸ್ 152 ಮಿಲಿಯನ್ ಕಿಲೋಮೀಟರ್. 152 ಇನ್ನೂ 20 ಲಕ್ಷ ಕಿಲೋಮೀಟರ್ ಹಿಂದಕ್ಕೆ ಹೋಗ್ತಾನೆ. ಅದನ್ನ ನಾವೇನ್ ನೋಡ್ತೀವಿ ಅಂತಂದ್ರೆ ಭೂಮಿಯ ಒಂದು ದೂರ ಮತ್ತು ಹತ್ತಿರ ಸಂದರ್ಭದ ಭೂಮಿ ಮತ್ತು ಸೂರ್ಯನ ಮಧ್ಯದ ಸಂಬಂಧ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ವಾರ್ಷಿಕ ಚಲನೆಯಿಂದ ಭೂಮಿ ಮೇಲೆ ಕೂಡ ಹಲವಾರು ಬದಲಾವಣೆಗಳಾಗ್ತವೆ. ಋತುಮಾನಗಳು, ಹಾಗೆ ಹಗಲು ರಾತ್ರಿಗಳಲ್ಲಿ ವ್ಯತ್ಯಾಸ, ಮತ್ತು ಅಕ್ಷಾಂಶಗಳು ಮತ್ತು ಉಷ್ಣಾಂಶಗಳನ್ನ ಗುರುತು ಮಾಡುವುದು, ಇವು 3 ಪ್ರಮುಖವಾದಂತಹ ಅಂಶಗಳನ್ನ ನೋಡ್ತೀವಿ. ಮೊದಲನೇದು ಋತುಮಾನಗಳು. ಏನ್ ಋತುಮಾನಗಳು ಅಂತಂದ್ರೆ 4 3 ತಿಂಗಳಿಗೆ ಒಂದೊಂದು ಋತುಮಾನಗಳು ಬದಲಾಗ್ತಾ ಹೋಗ್ತವೆ. ಕಾರಣ ಏನಪ್ಪಾ ಅಂದ್ರೆ ಅದು ಭೂಮಿಯ ವಾರ್ಷಿಕ ಚಲನೆಯಿಂದ ಅಂತ ನೋಡ್ತೀವಿ. ಋತುಮಾನಗಳ 4 ಯಾವ್ಯಾವುವು? ಮುಖ್ಯವಾಗಿ ಬೇಸಿಗೆ ಕಾಲ, ಶರತ್ಕಾಲ, ಚಳಿಗಾಲ ಮತ್ತು ವಸಂತ ಕಾಲ. ಬೇಸಿಗೆ ಕಾಲ, ಶರತ್ಕಾಲ, ಚಳಿಗಾಲ ಮತ್ತು ವಸಂತ ಕಾಲ ಅಂತ ನೋಡ್ತೀವಿ. ಇಲ್ಲಿ ಮಳೆಗಾಲನೇ ಬರಲಿಲ್ಲಲ್ಲ ನೋಡಿ, ಜಗತ್ತಿಗೆ ಇರೋದು 2 ಕಾಲ, ಒಂದು ವಿಂಟರ್, ಇನ್ನೊಂದು ಸಮ್ಮರ್. ಅದು ಸಂದರ್ಭಾನುಸಾರ ಭೌಗೋಳಿಕ ಒಂದು ಅಂಶಗಳ ಆಧಾರದ ಮೇಲೆ ಮಳೆಗಾಲ ಅನ್ನೋದು ಚಳಿಗಾಲ ಏನು ಬೇರೆ ಬೇರೆ ಕಾಲಗಳು ಬರ್ತಿರ್ತವೆ. ಹಾಗಾಗಿ 4 ನೋಡ್ತೀವಿ ಏನಪ್ಪಾ ಅಂತಂದ್ರೆ ಬೇಸಿಗೆ ಕಾಲ, ಹಾಗೆ ಶರತ್ಕಾಲ, ಚಳಿಗಾಲ ಮತ್ತು ವಸಂತ ಕಾಲ ಅಂತ ನೋಡ್ತೀವಿ. ಇಲ್ಲಿ ಮೊದಲೇದು ಮುಖ್ಯವಾಗಿ 2 ಅಯನಗಳಿದಾವೆ, ಒಂದು ಮಕರ ಸಂಕ್ರಾಂತಿ, ಇನ್ನೊಂದು ಕರ್ಕಾಟಕ ಸಂಕ್ರಾಂತಿ ಅಂತೇಳಿ 2 ವಿಶುವಸ್ತ ಕ್ರಾಂತಿಗಳಿದಾವೆ. 2 ವಿಶುವಸ್ತ ಕ್ರಾಂತಿಗಳು ಅಂತಂದ್ರೆ
ಸಮಾನ ಅಗಲು ಮತ್ತು ರಾತ್ರಿಯನ್ನು ಹೊಂದುವಂತ ಸ್ಥಳಗಳು ಸಮಾನ ಅಗಲು ಮತ್ತು ರಾತ್ರಿಯನ್ನು ಸಮಭಾಜಕ ವೃತ್ತದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿದ್ದಾಗ ಅಲ್ಲಿ ಆ ಟೈಮಲ್ಲಿ ಏನಂದ್ರೆ ಸಮಾನ ಅಗಲು ಸಮಾನ ರಾತ್ರಿ 12 ಗಂಟೆ ಇರ್ತದೆ ಅದನ್ನು ವಿಶ್ವಸ್ತು ಕ್ರಾಂತಿಗಳು ಅಂತ ಹೇಳಿ ಕರಿತೀವಿ ನಾವು ಸರಿ ಹಾಗಾದ್ರೆ ಈ ಋತುಮಾನಗಳನ್ನ ಒಂದೊಂದಾಗಿ ಚರ್ಚೆ ಮಾಡೋದಾದ್ರೆ ಮೊದಲನೇದು ಬೇಸಿಗೆ ಕಾಲ ಇದು ಸುಮಾರು ಸಾರಿ ಪ್ರಶ್ನೆ ಬಂದಿದೆ ಬೇಸಿಗೆ ಕಾಲ ಆರಂಭವಾಗುವಂಥದ್ದು ಯಾವಾಗ ಅಂತ ಹೇಳಿ ಇದು ಮುಖ್ಯವಾಗಿ ಜೂನ್ 21 ರಿಂದ ಸೆಪ್ಟೆಂಬರ್ 22 ನೋಡಿ ನಮಗಿಲ್ಲಿ ಮಳೆಗಾಲ ಆರಂಭ ಭಾರತದಲ್ಲಿ ಮಳೆಗಾಲ ಆರಂಭ ಆದರೆ ನಾವು ಇಲ್ಲಿ ಏನ್ ತಗೋಬೇಕಂತಂದ್ರೆ ಭೂಮಿಯ ಉತ್ತರಾರ್ಧ ಗೋಳ ಮತ್ತು ದಕ್ಷಿಣಾರ್ಧ ಗೋಳ ಅಂತ ತೆಗೆದುಕೊಳ್ಬೇಕು ಅವಾಗ ನಮಗಿದು ಅರ್ಥ ಆಗ್ತದೆ ಹಾಗಾಗಿ ಕನ್ಫ್ಯೂಸ್ ಆಗಬೇಡಿ ಬೇಸಿಗೆ ಕಾಲ ಆರಂಭ ಆಗುದ್ಯಾವಪ್ಪ ಅಂದ್ರೆ ಜೂನ್ 21 ರಿಂದ ಸೆಪ್ಟೆಂಬರ್ 23 ವರೆಗೂ ಆ ಒಂದು ಕಾಲ ಇರ್ತದೆ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ ಜೂನ್ 21ಕ್ಕೆ ಸೂರ್ಯನ ನೇರವಾದ ಕಿರಣಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುತ್ತವೆ ಅಂದ್ರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶದ ಮೇಲೆ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ ಯಾವಾಗ ಜೂನ್ 21ಕ್ಕೆ ಏನಪ್ಪಾ ಅಂತಂದ್ರೆ ಆ ಒಂದು ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತವೆ ಅಲ್ಲಿಂದ ಏನಾಗ್ತದೆ ಅಂತಂದ್ರೆ ಉತ್ತರಾರ್ಧ ಗೋಳದಲ್ಲಿ ಬೇಸಿಗೆ ಪ್ರಾರಂಭ ಆಗ್ತದೆ ಎಲ್ಲಿವರೆಗೂ ಅಂತಂದ್ರೆ ಸೆಪ್ಟೆಂಬರ್ 22 ವರೆಗೂ ಮುಂದುವರಿತದೆ ಮತ್ತೆ 23ರಿಂದ ಚೇಂಜ್ ಆಗ್ತದೆ ಜೂನ್ 21ರಂದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ 23.5 ಡಿಗ್ರಿ ಉತ್ತರ ಗೋಳಾರ್ಧದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವ ಮೂಲಕ ಇಲ್ಲಿ ಏನಾಗ್ತದೆ ಅಂತಂದ್ರೆ ಬೇಸಿಗೆ ಕಾಲ ಶುರುವಾಗಿ ಸೆಪ್ಟೆಂಬರ್ 22ರವರೆಗೂ ಕೂಡ ಉತ್ತರಾರ್ಧ ಗೋಳದಲ್ಲಿ ಮುಂದುವರಿತದೆ ಅದರ ವಿರುದ್ಧವಾಗಿ ದಕ್ಷಿಣಾರ್ಧ ಗೋಳದಲ್ಲಿ ಅದು ವಿರುದ್ಧವಾದ ರೀತಿ ಇರ್ತದೆ ಅಲ್ಲಿ ಬೇಸಿಗೆ ಕಾಲ ಇರೋದಿಲ್ಲ ಅಂತ ಕೂಡ ನೋಡ್ತೀವಿ ಹಾಗೆ ಏನಪ್ಪಾ ಅಂತಂದ್ರೆ ಆ ಸಂದರ್ಭದಲ್ಲಿ ಸಮಭಾಜಕ ವೃತ್ತದಿಂದ ಧ್ರುವದ ಕಡೆ ಹೋದಂಗೆಲ್ಲ ಅಗಲು ಜಾಸ್ತಿ ಆಗ್ತಾ ಹೋಗ್ತದೆ ಅದರಲ್ಲೂ ಮುಖ್ಯವಾಗಿ ನಾರ್ವೆ ದೇಶದಲ್ಲಿ 24 ಗಂಟೆ ಅಗಲಿರ್ತದೆ ಯಾಸ್ತರ್ ಅನ್ನುವಂತ ಒಂದು ಪ್ರದೇಶ ಬರುತ್ತದೆ ಅಲ್ಲಿ 24 ಗಂಟೆ ಏನಿರ್ತದೆ ಅಗಲೇ ಇರ್ತದೆ ರಾತ್ರಿ ಅನ್ನೋದೇ ಇಲ್ಲ ಸೂರ್ಯ ಮುಳುಗೋದೇ ಇಲ್ಲ ಯಾಕಪ್ಪ ಅಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ನಡೀತಕ್ಕಂಥದ್ದು ಭೂಮಿಯ ಪರಿಕ್ರಮಗಳಂತ ನೋಡ್ತೀವಿ ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಟೈಮ್ ಅಲ್ಲಿ ನಾವು ಮುಖ್ಯವಾಗಿ ನೋಡೋದೇನಪ್ಪಾ ಅಂದ್ರೆ ಅತಿಯಾದ ಬಿಸಿಲನ್ನ ಉತ್ತರಾರ್ಧ ಗೋಳದಲ್ಲಿ ನೋಡ್ತೀವಿ ಅದೇ ರೀತಿ ಏನಪ್ಪಾ ತಂಪು ಪ್ರದೇಶ ಯಾವ್ದಪ್ಪಾ ಅಂತಂದ್ರೆ ಈ ನಮ್ಮ ದಕ್ಷಿಣಾರ್ಧ ಗೋಳದಲ್ಲಿ ಮುಖ್ಯವಾಗಿ ದಕ್ಷಿಣ ಧ್ರುವದಲ್ಲಿ 6 ತಿಂಗಳು ಏನಪ್ಪಾ ಅಂತಂದ್ರೆ ಕತ್ಲೆ ಇರ್ತದೆ ಅನ್ನೋದು ಕೂಡ ನೋಡ್ತೀವಿ ಇನ್ನು ಎರಡನೇದು ಶರತ್ಕಾಲ ಇದು ಸೆಪ್ಟೆಂಬರ್ 23ರಿಂದ ಡಿಸೆಂಬರ್ 21ರವರೆಗೂ ಶರತ್ಕಾಲ ಸೆಪ್ಟೆಂಬರ್ 23ರಿಂದ ಡಿಸೆಂಬರ್ 21ರವರೆಗೂ ಕೂಡ ಈ ಒಂದು ಕಾಲ ಕಂಟಿನ್ಯೂ ಆಗ್ತದೆ ಅಂತೇಳಿ ನಾವಿಲ್ಲಿ ನೋಡ್ತೀವಿ ಓಕೆ ಮುಖ್ಯವಾಗಿ ಇಲ್ಲೇನಪ್ಪ ಅಂದ್ರೆ ಸೆಪ್ಟೆಂಬರ್ 23ರಂದು ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದರ ಮುಖಾಂತರ ಈ ಒಂದು ಕಾಲ ಆರಂಭ ಆಗ್ತದೆ ನೆನಪಿರಲಿ ಶರತ್ಕಾಲದಲ್ಲಿ ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ಬೀಳುವುದರಿಂದ ಹಗಲು ಮತ್ತು ರಾತ್ರಿಗಳು ಸಮನಾಗಿರುತ್ತವೆ ಇದನ್ನು ಫಿಕ್ಸ್ ತಲೆ ಇಟ್ಕೊಂಡ್ಬಿಡಿ ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ಬಿದ್ದು ಅಂತಂದ್ರೆ ಹಗಲು ರಾತ್ರಿಗಳು ಸಮನಾಗಿದ್ದಾವೆ ಅಂತ ಅರ್ಥ ಅದನ್ನು ಬಿಟ್ಟು ಬೇರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ಬೀಳ್ತಾ ಇದಾವೆ ಅಂದ್ರೆ ಒಂದು ಭಾಗದಲ್ಲಿ ಜಾಸ್ತಿ ಹಗಲು ಒಂದು ಭಾಗದಲ್ಲಿ ಕಡಿಮೆ ಹಗಲು ಇರುವಂತ ಒಂದು ಸ್ಥಿತಿ ಇರ್ತದೆ ಅಂತ ಕೂಡ ನಾವಿಲ್ಲಿ ನೋಡ್ತೀವಿ ಉತ್ತರಾರ್ಧ ಗೋಳದಲ್ಲಿ ಈ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ಶರದ್ ಋತು ಅನ್ನೋದು ಪ್ರಾರಂಭ ಆಗ್ತದ ಜೊತೆಗೆ ಏನಪ್ಪಾ ಅಂತಂದ್ರೆ ಇದನ್ನ ಎಲೆ ಉದುರುವ ಕಾಲ ಅಂತ ಕರೀತಾರೆ ಉತ್ತರಾರ್ಧ ಗೋಳದಲ್ಲಿ ಎಲೆ ಉದುರುವ ಕಾಲ ಅಂತೇಳಿ ಎಲೆಗಳೆಲ್ಲ ಉದುಕಂತ ಹೋಗ್ತವೆ ನಮ್ಮ ಎಲೆ ಉದುರೋದು ಮಾರ್ಚ್ ಅಲ್ಲಿ ನಮ್ಮ ಭಾರತದಲ್ಲಿ ಅಲ್ಲಿ ಏನಪ್ಪಾ ಅಂತಂದ್ರೆ ಸೆಪ್ಟೆಂಬರ್ ಅಲ್ಲಿ ಎಲೆ ಉದುರ್ತವೆ ಇಲ್ಲಿ ಭರ್ಜರಿ ಮಳೆ ಇರ್ತದ ಅಲ್ಲಿ ಎಲೆ ಉದುರ್ತವೆ ಹಾಗಾಗಿ ದಕ್ಷಿಣಾರ್ಧ ಗೋಳದಲ್ಲಿ ವಸಂತ ಕಾಲ ಶುರುವಾಗಿರ್ತದೆ ಈ ಟೈಮಲ್ಲಿ ದಕ್ಷಿಣಾರ್ಧ ಗೋಳದಲ್ಲಿ ವಸಂತ ಕಾಲ ಶುರುವಾಗಿರ್ತದೆ ಭಾರತ ಏನಪ್ಪಾ ಅಂದ್ರೆ ದಕ್ಷಿಣಾರ್ಧ ಉತ್ತರಾರ್ಧ ಗೋಳದ ಮಧ್ಯೆ ಅಂದ್ರೆ ಸಮಭಾಜಕ ವೃತ್ತದ ಹತ್ತಿರ ಇರೋದ್ರಿಂದ ನಮಗೆ ಇವ್ಯಾವೂ ಕೂಡ ಬಹಳ ಎಫೆಕ್ಟ್ ಆಗೋದಿಲ್ಲ ಅಂತ ಇನ್ನು ಮೂರನೇದು ಚಳಿಗಾಲ ಡಿಸೆಂಬರ್ 22ರಿಂದ ಮಾರ್ಚ್ 20ರವರೆಗೂ ಮೂರನೇದು ಚಳಿಗಾಲ ಡಿಸೆಂಬರ್ 22ರಿಂದ ಮಾರ್ಚ್ 20ರವರೆಗೂ ಈ ಒಂದು ಕಾಲ ಮುಂದುವರಿತದೆ ಇಲ್ಲಿ ಸೂರ್ಯನ ನೇರವಾದ ಕಿರಣಗಳು ಮಕರ ಸಂಕ್ರಾಂತಿ ವೃತ್ತ ಅಥವಾ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶದ ಮೇಲೆ ಬೀಳುವುದರ ಮುಖಾಂತರ ಈ ಒಂದು ಏನ ಸ್ಟಾರ್ಟ್ ಆಗ್ತದೆ ಅಂತ ನೋಡ್ತೀವಿ ಈ ಸಂದರ್ಭದಲ್ಲಿ ಉತ್ತರಾರ್ಧ ಗೋಳದಲ್ಲಿ ಇರತಕ್ಕಂತಹ ಎಲ್ಲಾ ರಾಷ್ಟ್ರಗಳಲ್ಲಿ ಚಳಿಗಾಲ ಆರಂಭ ಆಗ್ತದೆ ಉತ್ತರಾರ್ಧ ಗೋಳ ನಾರ್ತ್ ಪೋಲ್ನಲ್ಲಿ ಇರತಕ್ಕಂತಹ ಎಲ್ಲಾ ರಾಷ್ಟ್ರಗಳಲ್ಲಿ ಚಳಿಗಾಲ ಆರಂಭವಾಗ್ತದೆ ಅಟ್ ಅಟ್ ಸೇಮ್ ಟೈಮ್ ದಕ್ಷಿಣಾರ್ಧ ಗೋಳದಲ್ಲಿ ಬೇಸಿಗೆ ಕಾಲ ಆರಂಭವಾಗ್ತದೆ ಹಾಗಾಗಿ ನಮಗೆ ಮಾರ್ಚ್ ಇಂದ ನಮಗೆ ಸ್ಟಾರ್ಟ್ ಆಗುವಂತದ್ದು ಬೇಸಿಗೆ ಕಾಲ ಅಂತ ಕೂಡ ನಾವಿಲ್ಲಿ ನೋಡ್ತೀವಿ ಈ ಟೈಮಲ್ಲಿ ಏನಪ್ಪಾ ಅಂದ್ರೆ ಸೂರ್ಯ 6 ತಿಂಗಳ ಏನಪ್ಪಾ ಅಂತಂದ್ರೆ
ಬೆಳಕನ್ನು ನೀಡುವಂತ ಸಂದರ್ಭ ದಕ್ಷಿಣಾರ್ಧ ಗೋಳಕ್ಕಿರುತ್ತದೆ, ಅದರ ಅಪೋಸಿಟ್ ಆಗಿ ಅಂಟಾರ್ಟಿಕಾ ವೃತ್ತ ಅಂತ ಕರಿತೀವಿ. 66.5 ಡಿಗ್ರಿ ಅಂಟಾರ್ಟಿಕ ವೃತ್ತ ದಕ್ಷಿಣಕ್ಕಿರುವಂತದ್ದು, 66.5 ಡಿಗ್ರಿ ಆರ್ಕಿಟಿಕ್ ವೃತ್ತ ಉತ್ತರಕ್ಕಿರುವಂತದ್ದು. ಇಲ್ಲಿ ಅಂಟಾರ್ಟಿಕ ವೃತ್ತದ ಮೇಲೆ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಬೆಳಕು ಅಂದ್ರೆ 24 ಗಂಟೆ ಬೆಳಕು ಕೂಡ ಸಿಗುವಂತ ಸಂದರ್ಭ ಇಲ್ಲಿರ್ತದಂತ ನೋಡ್ತೀವಿ. ಕೊನೆಯದು ವಸಂತ ಕಾಲ ಅಂತ, ಇದು ಮಾರ್ಚ್ 20 ರಿಂದ 21 ಜೂನ್ 20 ರವರೆಗೂ ಕಂಟಿನ್ಯೂ ಆಗುವಂತ ಕಾಲ. ಇಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಮಾರ್ಚ್ 21 ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತವೆ. ಹಾಗಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಸರಿಯಾದ ಏನಪ್ಪಾ ಅಂದ್ರೆ ಅರ್ಧ ಹಗಲು ಅರ್ಧ ರಾತ್ರಿ ಕರೆಕ್ಟ್ ಆಗಿರುತ್ತದೆ. ಇದನ್ನ ಮೇಷಕ್ರಾಂತಿ ಅಂತ ಕರಿತೀವಿ ನಾವು. ಸಮಭಾಜಕ ವೃತ್ತದ ಮೇಲೆ ಜೂನ್ 21 ಬೀಳುವ ಸೂರ್ಯನ ಕಿರಣವನ್ನ ಮೇಷಕ್ರಾಂತಿ ಅಂತ ಕರಿತೀವಿ. ಇಲ್ಲಿ ಹಗಲು ರಾತ್ರಿಗಳು ಏನಪ್ಪಾ ಅಂದ್ರೆ ಸಮನಾಗಿರ್ತದೆ. ಎರಡೂ ಗೋಳಾರ್ಧದಲ್ಲಿ ಸೂರ್ಯ ಏನಪ್ಪಾ ಅಂದ್ರೆ ಹಗಲು ರಾತ್ರಿ ಸಮನಾಗಿರ್ತಾನೆ ಅಂತ ಕೂಡ ನಾವಿಲ್ಲಿ ನೋಡ್ತೀವಿ. ಹೀಗೆ ಟೋಟಲ್ ಆಗಿ ಏನಪ್ಪಾ ಅಂತಂದ್ರೆ ಜೂನ್ 21 ಹಿಡಿದು ಸೆಪ್ಟೆಂಬರ್ 22, ಹಾಗೆ ಸೆಪ್ಟೆಂಬರ್ 23 ಡಿಸೆಂಬರ್ 21, ಹಾಗೆ ಡಿಸೆಂಬರ್ 21 ಮಾರ್ಚ್ 21, ಹಾಗೆ ಮಾರ್ಚ್ ಇಂದ ಜೂನ್, ಒಟ್ಟು 4 ಕಾಲಗಳಲ್ಲಿ ಭೂಮಿ ತನ್ನ ಋತುಮಾನಗಳನ್ನ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಮೂಲ ಕಾರಣ ಯಾವುದಪ್ಪ ಅಂತಂದ್ರೆ ಅದು ವಾರ್ತಿಕ ಚಲನೆ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಜೊತೆಗೆ ನೆಕ್ಸ್ಟ್ ಪಾಯಿಂಟ್ ಹಗಲು ರಾತ್ರಿಗಳಲ್ಲಿ ವ್ಯತ್ಯಾಸ. ಹೌದು, ಭೂ ಅಕ್ಷದ ಓರೆ ಮತ್ತು ವಾರ್ಷಿಕ ಚಲನೆಯಿಂದ ಹಗಲು ರಾತ್ರಿಗಳಲ್ಲಿ ವ್ಯತ್ಯಾಸ ಆಗ್ತದೆ. ಭೂ ಅಕ್ಷದ ಓರೆ 66 ಡಿಗ್ರಿಗೆ ಇದೆ, ಅದು ಲಂಬವಾಗಿಲ್ಲ, ಅದು ಓರೆಯಾಗಿದೆ. ಹಾಗಾಗಿ ಹಗಲು ರಾತ್ರಿಗಳಲ್ಲಿ ವ್ಯತ್ಯಾಸ ಆಗ್ತವೆ. ಸಮಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆಲ್ಲ, ಸಮಭಾಜಕ ವೃತ್ತದಿಂದ ಧ್ರುವಗಳ ಕಡೆಗೆ ಹೋದಂತೆಲ್ಲ ಹಗಲು ರಾತ್ರಿಯಲ್ಲಿ ವ್ಯತ್ಯಾಸ ಆಗ್ತದೆ. ಹೇಗೆಪ್ಪ ಅಂತಂದ್ರೆ ಸಮಭಾಜಕ ವೃತ್ತದಿಂದ ಕರ್ಕಾಟಕ ಅಥವಾ ಮಕರ ಸಂಕ್ರಾಂತಿ ವೃತ್ತಕ್ಕೆ ಹೋದಾಗ ದೀರ್ಘವಾದಂತಹ ಹಗಲು ಮತ್ತು ರಾತ್ರಿಗಳಿರ್ತವೆ. ಹಾಗೆ ಅಲ್ಲಿಂದ ಏನಪ್ಪ ಅಂತಂದ್ರೆ ಮುಂದುವರೆದು ಆರ್ಕಿಟಿಕ್ ಅಥವಾ ಅಂಟಾರ್ಟಿಕ್ ವೃತ್ತಗಳಿಗೆ ಹೋದಂತೆಲ್ಲ ಅಲ್ಲೂ ಕೂಡ ಏನಪ್ಪಾ ಅಂತಂದ್ರೆ ದೀರ್ಘವಾದಂತಹ ಹಗಲುಗಳಿರ್ತವೆ ಅಥವಾ ರಾತ್ರಿಗಳಿರ್ತವೆ. ಧ್ರುವ ಪ್ರದೇಶ ಕಡೆ ಹೋದಂತೆಲ್ಲ ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ 6 ತಿಂಗಳ ಹಗಲು ಮತ್ತು 6 ತಿಂಗಳ ರಾತ್ರಿ ಆಗುವಂತ ಸಂದರ್ಭ ಇರ್ತದೆ. ಯಾಕಂತಂದ್ರೆ ಅದು ಈ ಒಂದು ಭೂಮಿಯ ವಾರ್ಷಿಕ ಚಲನೆಯಿಂದ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ವಿಶೇಷ ಅಕ್ಷಾಂಶ ಮತ್ತು ಉಷ್ಣಾಂಶಗಳನ್ನ ಗುರುತಿಸುವಿಕೆ, ವಿಶೇಷ ಅಕ್ಷಾಂಶ ಮತ್ತು ಉಷ್ಣಾಂಶಗಳನ್ನ ಗುರುತಿಸುವಿಕೆ ಕೂಡ ಈ ಒಂದು ದೈನಂದಿನ ಚಲನೆಯಿಂದ ನಾವಿಲ್ಲಿ ನೋಡ್ತೀವಿ. ಓಕೆ, ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಭೂಮಿಯ ಮೇಲೆ ನಾವು ಈ ಅಕ್ಷಾಂಶಗಳನ್ನ ಮೂರು ರೀತಿಯಲ್ಲಿ ಉಷ್ಣವಲಯ, ಸಮಶೀತೋಷ್ಣವಲಯ ಮತ್ತು ಶೀತವಲಯ ಅಂತ ಮೂರು ವಲಯಗಳನ್ನ ನೋಡ್ತೀವಿ. ಇಲ್ಲಿ ಮುಖ್ಯವಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಮತ್ತು ಮಕರ ಸಂಕ್ರಾಂತಿ ವೃತ್ತ ಅಥವಾ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶದ ಮಧ್ಯೆ ಇರತಕ್ಕಂಥದ್ದನ್ನ ನಾವು ಉಷ್ಣವಲಯ ಅಂತ ಕರಿತೀವಿ, ಉಷ್ಣವಲಯ ಅಂತೇಳಿ. ಹಾಗೆ ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಹಿಡಿದು ಆರ್ಕಿಟಿಕ್ ಅಥವಾ ಮಕರ ಸಂಕ್ರಾಂತಿ ವೃತ್ತದಿಂದ ಅಂಟಾರ್ಟಿಕ್, ಇದ್ರ ಮಧ್ಯದ ಒಂದು ಏನು ಪ್ರದೇಶವನ್ನ ನಾವು ಸಮಶೀತೋಷ್ಣ ವಲಯ ಅಂತ ಕರಿತೀವಿ. ಹಾಗೆ ಆರ್ಕಿಟಿಕ್ ಇಂದ ಉತ್ತರ ಧ್ರುವ, ಅಂಟಾರ್ಟಿಕ್ ಇಂದ ದಕ್ಷಿಣ ಧ್ರುವ ಇದೆಯಲ್ಲ, ಇದ್ರ ಮಧ್ಯದ ಒಂದು ಪ್ರದೇಶವನ್ನು ನಾವೇನ್ ಕರಿತೀವಿ ಅಂದ್ರೆ ಶೀತ ವಲಯ ಅಂತ ಕರಿತೀವಿ. ಒಟ್ಟು ಮೂರು ಇಲ್ಲಿ ಶೀತ ವಲಯಗಳಾಗಿ ನಾವಿಲ್ಲಿ ವಿಂಗಡಣೆ ಮಾಡಿದೀವಿ. ಉಷ್ಣವಲಯ, ಸಮಶೀತೋಷ್ಣ ವಲಯ ಮತ್ತು ಶೀತ ವಲಯ ಅಂತ ನಾವಿಲ್ಲಿ ನೋಡ್ತೀವಿ. ಅದರ ಆಧಾರದ ಮೇಲೆ ಮಕರ ಸಂಕ್ರಾಂತಿ ವೃತ್ತ, ಅದೇ ರೀತಿ ಏನಪ್ಪಾ ಅಂತಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಆರ್ಕಿಟಿಕ್ ವೃತ್ತ, ಅಂಟಾರ್ಟಿಕ್ ವೃತ್ತ ಅಂತೇಳಿ ಇವುಗಳನ್ನ ನಾವು ರೇಖೆಗಳನ್ನ ಎಳಿತೀವಿ ಅಂತ ಕೂಡ ನೋಡ್ತೀವಿ. ಓಕೆ ಸ್ನೇಹಿತರೆ, ಇದು ಒಟ್ಟಾರೆಯಾಗಿ ಭೂಮಿಯ ದೈನಂದಿನ ಮತ್ತು ವಾರ್ಷಿಕ ಚಲನೆಯ ಒಂದು ಸಂಕ್ಷಿಪ್ತವಾದ ಚರ್ಚೆ ಅಂತ ನೋಡ್ತೀವಿ. ಇದರ ಮೇಲೆ ಹಲವಾರು ಪ್ರಶ್ನೆಗಳನ್ನು ಕೇಳಲಾಗಿದೆ. ಏನ್ ಕೇಳಿದ, ಗೋಳದ ಮೇಲೆ ಉಷ್ಣಾಂಶಗಳನ್ನು ಗುರುತಿಸಿ ಅನ್ನುವಂತ ಪ್ರಶ್ನೆ ಬಂದಿದೆ. ಹಾಗೆ ಅಕ್ಷಾಂಶಗಳನ್ನು ಗುರುತಿಸಿ ಅನ್ನುವಂತ ಪ್ರಶ್ನೆ ಬಂದಿದೆ. ಹಾಗೆ ಏನಪ್ಪಾ ಅಂತಂದ್ರೆ ವೇಳೆಗಳನ್ನು ಇಟ್ಕೊಂಡು ಪ್ರಶ್ನೆಗಳನ್ನು ಕೇಳಿದರೆ, ಇದೆಲ್ಲವನ್ನು ಕೂಡ ನಿಮಗೆ ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡಿದ್ದೀನಿ. ಓಕೆ, ಮುಂದಿನ ತರಗತಿಯಲ್ಲಿ ಭೂಮಿಯ ಅಂತರಾಳದ ಬಗ್ಗೆ, ಭೂಮಿ ಹೇಗೆ ರಚನೆಯಾಗಿದೆ, ಭೂಮಿ ಒಳಗಡೆ ಯಾವ್ಯಾವ ರೀತಿಯಾದಂತಹ ಲೋಹಗಳಿದ್ದಾವೆ, ಏನೇನಿದಾವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಏನಪ್ಪಾ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.